ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಏನಾಗ್ತಾ ಇದೆ, ಈ ಲೋಡ್ ಶೆಡ್ಡಿಂಗ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಉತ್ಪಾದನೆ ಕಡಿಮೆ ಆಗಿದೆ, ಬೇಡಿಕೆ ಜಾಸ್ತಿ ಇದೆ, ಬೇಸಿಗೆ ಥರ ವಿದ್ಯುತ್ ಬೇಡಿಕೆಯೂ ಜಾಸ್ತಿ ಆಗಿದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಉತ್ಪಾದಿಸುವವರು ಸರ್ಕಾರಕ್ಕೆ ಕೊಡಬೇಕು ಅಂತ ಇದೇ ವೇಳೆ ಅವರು ತಿಳಿಸಿದರು. ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತದೆ, ಬೇಡಿಕೆ ಜಾಸ್ತಿ ಆಗಿದೆ. ಒಂದು ಮಳೆ ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ, ಮತ್ತೆ ಬೇಸಿಗೆ ರೀತಿಯಲ್ಲಿ ವಿದ್ಯುತ್ ಬೇಡಿಕೆ ಜಾಸ್ತಿ ಆಗಿದೆ. ಕಳೆದ ವರ್ಷ 900 ರಿಂದ 1,000 ಮೆಗಾವ್ಯಾಟ್ ಉಪಯೋಗಿಸ್ತಿದ್ದು ಇಂಥ ಈ ಸಂದರ್ಭದಲ್ಲಿ. ಈ ಸಾರಿ 1,500 ರಿಂದ 1,600 ಮೆಗಾವ್ಯಾಟ್ ಬೇಕಾಗಿದೆ, ಬೇಡಿಕೆ ಇದೆ. ಹೋದ ವರ್ಷ ಇದ್ದದ್ದು ಎಷ್ಟು? 900 ರಿಂದ 1,000 ಮೆಗಾವ್ಯಾಟ್. ಈ ಸಾರಿ 15,000 ರಿಂದ 16,000 ಮೆಗಾವ್ಯಾಟ್ ಇದೆ. ಹಂಗಾಗಿ ಸ್ವಲ್ಪ ತೊಂದರೆಯಾಗಿದೆ. ಆದರೆ ಅದಕ್ಕೆ ನಾನು ಇವತ್ತು ಮೀಟಿಂಗ್ ಕರೆದಿದ್ದೀನಿ, ಈಗ ಮಧ್ಯಾಹ್ನ ಮೇಲೆ ಅದನ್ನು ಹೇಗೆ ಅದನ್ನು ವಿದ್ಯುತ್ತನ್ನು ಹೊರಗಡೆಯಿಂದ ಕೊಂಡ್ಕೋಬೇಕು, ಇದು ಒಂದು ಆದೇಶ ಕೂಡ ಮಾಡಿದ್ದೀನಿ ನಾನು ನಿನ್ನೆ. ವಿದ್ಯುತ್ ಇಲ್ಲಿ ಉತ್ಪಾದನೆ ಮಾಡೋರು ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ, ಬೇರೆ ಕಡೆ ಕೊಡಬಾರ್ದು, ಸರ್ಕಾರಕ್ಕೆ ಕೊಡಬೇಕು ಅಂತ ಆದೇಶ ಕೂಡ ಮಾಡಿದ್ದೀನಿ. ಕೊಂಡ್ಕೊಂಡು ನಾವು ಇದನ್ನು ಸರಿಪಡಿಸ್ತೇವೆ. ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತದೆ, ಬೇಡಿಕೆ ಜಾಸ್ತಿ ಆಗಿದೆ. ಒಂದು ಮಳೆ ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ, ಮತ್ತೆ ಬೇಸಿಗೆ ರೀತಿಯಲ್ಲಿ ವಿದ್ಯುತ್ ಬೇಡಿಕೆ ಜಾಸ್ತಿ ಆಗಿದೆ. ಕಳೆದ ವರ್ಷ 900 ರಿಂದ 1,000 ಮೆಗಾವ್ಯಾಟ್ ಉಪಯೋಗಿಸ್ತಿದ್ದು ಇಂಥ ಈ ಸಂದರ್ಭದಲ್ಲಿ. ಈ ಸಾರಿ 1,500 ರಿಂದ 1,600 ಮೆಗಾವ್ಯಾಟ್ ಬೇಕಾಗಿದೆ, ಬೇಡಿಕೆ ಇದೆ. ಹೋದ ವರ್ಷ ಇದ್ದದ್ದು ಎಷ್ಟು? 900 ರಿಂದ 1,000 ಮೆಗಾವ್ಯಾಟ್. ಈ ಸಾರಿ 15,000 ರಿಂದ 16,000 ಮೆಗಾವ್ಯಾಟ್ ಇದೆ. ಹಂಗಾಗಿ ಸ್ವಲ್ಪ ತೊಂದರೆಯಾಗಿದೆ. ಆದರೆ ಅದಕ್ಕೆ ನಾನು ಇವತ್ತು ಮೀಟಿಂಗ್ ಕರೆದಿದ್ದೀನಿ, ಈಗ ಮಧ್ಯಾಹ್ನ ಮೇಲೆ ಅದನ್ನು ಹೇಗೆ ಅದನ್ನು ವಿದ್ಯುತ್ತನ್ನು ಹೊರಗಡೆಯಿಂದ ಕೊಂಡ್ಕೋಬೇಕು, ಇದು ಒಂದು ಆದೇಶ ಕೂಡ ಮಾಡಿದ್ದೀನಿ ನಾನು ನಿನ್ನೆ. ವಿದ್ಯುತ್ ಇಲ್ಲಿ ಉತ್ಪಾದನೆ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.